ಆತ್ಮೀಯ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಮಾಹಿತಿಗೆ ಸ್ವಾಗತ. ಈ ಒಂದು ಮಾಹಿತಿಯಲ್ಲಿ ಏನನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ ಅಂದರೆ, ರಾಜ್ಯದ ಸರ್ಕಾರಿ ನೌಕರರಿಗೆ ಜನವರಿ ಆಗಿರಬಹುದು, ಫೆಬ್ರವರಿ ಆಗಿರಬಹುದು, ಮಾರ್ಚ್ ಆಗಿರಬಹುದು, ಏಪ್ರಿಲ್ ಆಗಿರಬಹುದು, ಮೇ ಆಗಿರಬಹುದು, 5 ತಿಂಗಳುಗಳ ಏನು ಬಾಕಿ ಪೆಂಡಿಂಗ್ ಡಿಎ ಇದೆ ಆ ಒಂದು ಪೆಂಡಿಂಗ್ ಡಿಎ ಲೆಕ್ಕಾಚಾರವನ್ನು ನೋಡೋಣ. ಯಾಕಂದರೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು 5-4% ಡಿಎಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಅದನ್ನು 6ನೇ ತಿಂಗಳು ಅಂದರೆ ಜೂನ್ ಇಂದ ಬರ್ತಾ ಇದೆ. ಹಾಗಾಗಿ 5 ತಿಂಗಳ ಪೆಂಡಿಂಗ್ ಡಿಎ ಸಹ ನೀಡ್ತಾ ಇದ್ದಾರೆ. ಆ ಒಂದು ಪೆಂಡಿಂಗ್ ಡಿಎ ಒಂದು ಲೆಕ್ಕಾಚಾರ ಯಾವ ರೀತಿಯಾಗಿದೆ ಎಂಬುದರ ಬಗ್ಗೆ ಸ್ಪಷ್ಟನೆಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಯಾರೆಲ್ಲ ಮಾಹಿತಿಗೆ ಹೊಸಬರಿದ್ದೀರಾ, ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿಯಂಥ ಮಾಹಿತಿಯನ್ನು ನೀಡ್ತಾ ಇರ್ತೀವಿ. ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ, ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ನೋಡೋಣ. ರಾಜ್ಯದ ಸಕಲ ಸರ್ಕಾರಿ ನೌಕರರಿಗೆ ಮತ್ತು ಯಾರೆಲ್ಲ ಇಲ್ಲಿ ಪಿಂಚಣಿದಾರರಿದ್ದಾರೆ ಅವರಿಗೆ ಯಾವ ರೀತಿಯಾಗಿ ಪೆಂಡಿಂಗ್ ಡಿಎ ಸಿಗಲಿದೆ ಮತ್ತು ಈ ಒಂದು ಪ್ರಸ್ತುತ ಜೂನ್ ತಿಂಗಳಿಂದ ಯಾವ ರೀತಿಯಾಗಿ ಅವರ ಒಂದು ವೇತನದಲ್ಲಿ ಡಿಎ ಎಷ್ಟು ಹೆಚ್ಚಳವಾಗಿ ಬರಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯ ಲೆಕ್ಕಾಚಾರವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಕೋಷ್ಟಕದ ಮುಖಾಂತರವಾಗಿ ನಾವು ಮಾಡಿಕೊಳ್ಳೋಣ. ಇದು ಈ ಒಂದು ಮಾಹಿತಿಯನ್ನು ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಷಡಕ್ಷರಿ ಅವರು ರಾಜ್ಯದ ಸಮಸ್ತ ಸರ್ಕಾರಿ ನೌಕರರ ಸಲುವಾಗಿ ಮಾಹಿತಿಯನ್ನು ಇಲ್ಲಿ ನೀಡಿರ್ತಾರೆ. ಆ ಒಂದು ಅಧಿಕೃತವಾದಂಥ ಮಾಹಿತಿಯನ್ನು ನೀವು ನೋಡ್ತಾ ಇದ್ದೀರಾ, ಬನ್ನಿ ನೋಡೋಣ. ಯಾವ ರೀತಿ ಇದೆ ಅಂದರೆ, ಡಿಎ 5 ತಿಂಗಳ ಬಾಕಿ ಅಂತ ಇಲ್ಲಿ ನೀಡಲಾಗಿದೆ. ಹಾಗಾಗಿ ದಿನಾಂಕ 1/1/2023 ಮೇ 2023 ಅಂದರೆ 5 ತಿಂಗಳ ಬಾಕಿ ತುಟ್ಟಿ ಭತ್ತೆ ಅಂತ ನೀಡಲಾಗಿದೆ. ಬಹಳ ಸ್ಪಷ್ಟವಾಗಿ ನೀಡಲಾಗಿದೆ ಇಲ್ಲಿ. ಯಾವ ರೀತಿ ಅಂದರೆ, 2023 ಹೊಸ ವರ್ಷದಿಂದ ಮತ್ತು ಮೇ ತಿಂಗಳವರೆಗೆ ಅಂದರೆ 5 ತಿಂಗಳ ಒಂದು ಬಾಕಿ ತುಟ್ಟಿ ಭತ್ತೆ ಬಾಕಿ ಉಳಿಯುತ್ತೆ. ಆ ಒಂದು ತುಟ್ಟಿ ಭತ್ತೆ ಬಾಕಿ ನಿಮ್ಮ ಒಂದು ಬೇಸಿಕ್ನೊಂದಿಗೆ ಯಾವ ರೀತಿಯಾಗಿ ನಿಮ್ಮ ಒಂದು ಬೇಸಿಕ್ ಯಾವ ರೀತಿಯಾಗಿ ಇರಲಿದೆ ಮತ್ತು ಆ ಒಂದು 5 ತಿಂಗಳ ಡಿಎ ಎಷ್ಟು ನಿಮಗೆ ಹರಿಯರ್ಸ್ ಹಾಕಲಿದ್ದಾರೆ ಎಂಬುದ್ರ ಬಗ್ಗೆ ಮಾಹಿತಿ ಇದೆ. ಇಲ್ಲಿ ರೂಪಾಯಿ 17,000 ರೂಪಾಯಿಯಿಂದ ನಿಮ್ದು ಏನಾದರೂ ಬೇಸಿಕ್ ಸ್ಟಾರ್ಟ್ ಆದರೆ ಯಾವ ರೀತಿಯಾಗಿ 17,000, 17,400, 18,600, 18,450 ಇಲ್ಲಿ ಸರಿಸುಮಾರು ಎಲ್ಲ ಒಂದು ಬೇಸಿಕ್ಗಳನ್ನು ಕವರ್ ಮಾಡಲಾಗಿದೆ. ಇಲ್ಲಿ 128,900 ರೂಪಾಯಿವರೆಗೆ ಮತ್ತು 150,600 ರೂಪಾಯಿವರೆಗೆ ಇಲ್ಲಿ ಬೇಸಿಕ್ ನೀಡಲಾಗಿದೆ. ಆ ಒಂದು ಬೇಸಿಕ್ಗಳಿಗೆ 17,000 ಸ್ಟಾರ್ಟ್ ಆಗಿ 150,600 ರೂಪಾಯಿವರೆಗೆ ಬೇಸಿಕ್ ಇರುವವರಿಗೆ ಈ ಒಂದು 5 ತಿಂಗಳ ತುಟ್ಟಿ ಭತ್ತೆ ಯಾವ ರೀತಿಯಾಗಿ ಬರಲಿದೆ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಬಹಳ ಸ್ಪಷ್ಟವಾಗಿ ನೀಡಲಾಗಿದೆ. ಏನಂದರೆ, ಒಂದೊಂದಾಗಿ ತಿಳಿದುಕೊಂಡು ಹೋಗೋಣ. ಯಾವ ರೀತಿಯಾದಂದರೆ, ಇಲ್ಲಿ ಕ್ರಮ ಸಂಖ್ಯೆಯನ್ನು ನೀಡಲಾಗಿದೆ. ಯಾವ ರೀತಿಯಾಗಿ ಒಂದೊಂದಾಗಿ ಮಾಹಿತಿಯನ್ನು ಬಹಳ ಸ್ಪಷ್ಟವಾಗಿ ನೀಡಲಾಗಿದೆ. ಇಲ್ಲಿ ಕ್ರಮ ಸಂಖ್ಯೆ, ಮೂಲ ವೇತನ, ತುಟ್ಟಿ ಭತ್ತೆ 4%, ಪ್ರಸ್ತುತ ಇರುವಂಥ ತುಟ್ಟಿ ಭತ್ತೆ, ಒಟ್ಟು ತುಟ್ಟಿ ಭತ್ತೆ ಮತ್ತು ದಿನಾಂಕ 1/1/2023 ಮೇ 2023 ಅಂದರೆ ಅದುವೇ 5 ತಿಂಗಳ ತುಟ್ಟಿ ಭತ್ತೆ ಬಾಕಿ ಇರುವಂಥ ಈ ಒಂದು ಡಿಎ. ಆ ಒಂದು ಡಿಎ ಎಷ್ಟು ಆಗಲಿದೆ ಎಂಬುದರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿರ್ಬೋದು. ಇಲ್ಲಿ ಒಂದನೇದಾಗಿ ಕ್ರಮ ಸಂಖ್ಯೆ, ಎರಡನೇದಾಗಿ ನಿಮ್ಮ ಒಂದು ಬೇಸಿಕ್, ಮೂರನೇದಾಗಿ ತುಟ್ಟಿ ಭತ್ತೆ. ಕಾಂಗ್ರೆಸ್ ಸರ್ಕಾರ ಈಗ ಘೋಷಿಸಿರುವಂಥ ಕೇಂದ್ರ ಮಾದರಿಯಲ್ಲಿ ತುಟ್ಟಿ ಭತ್ತೆ 4%ದಷ್ಟು ಹೆಚ್ಚಳ ಮಾಡಿ ಘೋಷಿಸಿದ್ದಾರೆ. ಆ ಒಂದು ತುಟ್ಟಿ ಭತ್ತೆ, ಪ್ರಸ್ತುತ ತುಟ್ಟಿ ಭತ್ತೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ನಡೀತಾ ಇದೆ, 31%ದಷ್ಟು ತುಟ್ಟಿ ಭತ್ತೆ ನಡೀತಾ ಇದೆ. ಹಾಗಾಗಿ ಒಟ್ಟು ತುಟ್ಟಿ ಭತ್ತೆ ಅಂದರೆ ಈ ಒಂದು 4%ದಷ್ಟು ತುಟ್ಟಿ ಭತ್ತೆ ಹೆಚ್ಚಳ ಮಾಡಿದ ತದನಂತರದಲ್ಲಿ 31ರಿಂದ 35 ಅಂದರೆ 4%ದಷ್ಟು ಹೆಚ್ಚಳ. ಹಾಗಾಗಿ ಈ ಎಲ್ಲ ಲೆಕ್ಕಾಚಾರ ನೋಡ್ತಾ ಇದ್ರೆ ದಿನಾಂಕ 1/1/2023 ಅಂದರೆ 2023 ಹೊಸ ವರ್ಷದಿಂದ ಮೇ 2023 ಅಂದರೆ 5 ತಿಂಗಳ ಒಂದು ತುಟ್ಟಿ ಭತ್ತೆ ಬಾಕಿ ನೀಡಲಿದ್ದಾರೆ, ಹರಿಯರ್ಸ್ ಹಾಕಲಿದ್ದಾರೆ ಸರ್ಕಾರಿ ನೌಕರರ ಒಂದು ಅಕೌಂಟ್ಗೆ. ಹಾಗಾಗಿ ಆ ಬಾಕಿ ಇರುವಂಥ ಹರಿಯರ್ಸ್ ಎಷ್ಟು ಎಂಬುದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಒಂದೊಂದಾಗಿ. ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ, ಹಾಗೂ ಯಾರೆಲ್ಲ ಮಾಹಿತಿಗೆ ಹೊಸಬರಿದ್ದೀರಾ, ಚಾನಲ್ಗೆ ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ನೋಡೋಣ. 1 ಯಾವ ರೀತಿಯಾಗಿ ಇರಲಿದೆ ಅಂತ ಇಲ್ಲಿ 1ನೇದಾಗಿ ಕ್ರಮ ಸಂಖ್ಯೆ, 2ನೇದಾಗಿ ಮೂಲ ವೇತನ ಎಷ್ಟಿದೆ, ಒಂದು ಬೇಸಿಕ್ ವೇತನ ಇರುವಂಥದ್ದು 17,000 ರೂಪಾಯಿ. 17,000 ರೂಪಾಯಿ ಇನ್ ಕೇಸ್ ನಿಮ್ಮ ಒಂದು ಬೇಸಿಕ್ ಇದ್ದರೆ, ತುಟ್ಟಿ ಭತ್ತೆ 6,680 ರೂಪಾಯಿ ಕನಿಷ್ಠ ಎಷ್ಟು ಹೆಚ್ಚಳವಾಗಲಿದೆ ಸರ್ಕಾರಿ ನೌಕರ ವೇತನ
680 ರೂಪಾಯಿ ತುಟ್ಟಿ ಬತ್ತೆ ಬರೀ 4% ಹೆಚ್ಚಳ ಮಾಡಿದ್ದಾರಲ್ಲ, ಈ ಒಂದು 17% ಒಂದು 17,000 ಏನಾದರೂ ಬೇಸಿಕ್ಕಿದ್ರೆ ಅದಕ್ಕೆ 680 ರೂಪಾಯಿ ಹೆಚ್ಚಳವಾಗುತ್ತೆ. ಈಗಿರುವಂಥ ತುಟ್ಟಿ ಬತ್ತೆ ಎಷ್ಟಿದೆ ಎಂಬುದ್ರ ಬಗ್ಗೆ ನಾವು ನೋಡ್ತಾ ಹೋದರೆ ಇಲ್ಲಿ 5,270 ರೂಪಾಯಿ ಇರುವಂಥದ್ದು. ಹಾಗಾಗಿ ಅದಕ್ಕೆ 4% ಹೆಚ್ಚಳ ಮಾಡಿದ್ರೆ 5,950 ರೂಪಾಯಿ ಆಗುವಂಥದ್ದು. ಇಲ್ಲಿ ಕ್ಲಿಯರ್ ಆಗಿರ್ಬೋದು. ಒಂದನೇದಾಗಿ ಜೂನ್ ತಿಂಗಳಲ್ಲಿ ಎಷ್ಟು ಹೆಚ್ಚಳ ಆಗುತ್ತೆ, ಈ ಒಂದು 17,000 ರೂಪಾಯಿ ಬೇಸಿಕ್ ಇರುವವರಿಗೆ 680 ರೂಪಾಯಿ ಅವರಿಗೆ ಪ್ಲಸ್ ಆಗಿ ಈ ಒಂದು ತಿಂಗಳ ಈ ಜೂನ್ ತಿಂಗಳ ತುಟ್ಟಿ ಬತ್ತೆ ಆ್ಯಡ್ ಆಗಿ ಬರುತ್ತೆ ಅವರ ಒಂದು ಅಕೌಂಟ್ಗೆ, ಅವರ ಒಂದು ಸ್ಯಾಲ್ರಿಯಲ್ಲಿ. ಹಾಗಾಗಿ ಈ ಒಂದು ತಿಂಗಳಲ್ಲಿ ಬರುವಂಥದ್ದು 680 ರೂಪಾಯಿ ಟೋಟಲ್ ಆಗಿ 5 ತಿಂಗಳ ಈ ಒಂದು ತುಟ್ಟಿ ಬತ್ತೆ ಬಾಕಿ ಇದೆಯಲ್ಲ ಅದು ಎಷ್ಟು ಬರುತ್ತೆ, 3,400 ರೂಪಾಯಿಯನ್ನು ಸಹ ಅವರ ಒಂದು ಅಕೌಂಟ್ಗೆ ಬರುವಂಥದ್ದು. ಬಹಳ ಇಲ್ಲಿ ಯೂಸ್ಫುಲ್ ಆದಂಥ ಮಾಹಿತಿ. ಇಲ್ಲಿ ನೆಕ್ಸ್ಟ್ ನಾವು ಸ್ಕ್ರೋಲ್ ಮಾಡ್ತಾ ಹೋದರೆ ಯಾವ ರೀತಿಯಾಗಿ ಮಾಹಿತಿ ಇದೆ ಅಂದರೆ 7,400 ರೂಪಾಯಿ ಏನಾದರೂ ಇನ್ ಕೇಸ್ ಇದ್ದರೆ ನಿಮ್ಮ ಒಂದು ಬೇಸಿಕ್ 696 ರೂಪಾಯಿ ಹೆಚ್ಚಳವಾಗುವಂಥದ್ದು ಈ ಒಂದು ತಿಂಗಳಿನಿಂದ, ಜೂನ್ ತಿಂಗಳಿನಿಂದ. ಕನ್ಫ್ಯೂಸ್ ಆಗಬೇಡಿ, 696 ಇನ್ನು ಮುಂದೆ ಆ್ಯಡ್ ಆಗಿ ಬರುತ್ತೆ ಪ್ರತಿ ತಿಂಗಳಿನಿಂದ. ಆ ಒಂದು 5 ತಿಂಗಳ ಏನು ಹರಿಹರ್ಸ್ ಏನಿದೆಯಲ್ಲ ಆ ಒಂದು ಹರಿಹರ್ಸು 3,480 ರೂಪಾಯಿ ಬರುವಂಥದ್ದು 17,400 ರೂಪಾಯಿ ಬೇಸಿಕ್ ಇರುವವರಿಗೆ. ಇಲ್ಲಿ ರ್ಯಾಂಡಮ್ ಆಗಿ ಒಂದೊಂದಾಗಿ ಭಾಳಷ್ಟು ಕನ್ಫ್ಯೂಸ್ ಆಗಬಾರ್ದು ಯಾರಿಗೂ ಸಹ. ನೀವು ನಿಮ್ಮ ಒಂದು ಇಲ್ಲಿ ಈ ಒಂದು ಮಾಹಿತಿಯ ಏನಾದರೂ PDF ಬೇಕಾದರೆ ಟೆಲಿಗ್ರಾಮ್ ಗ್ರೂಪ್ನ ಒಂದು ಲಿಂಕನ್ನು ಸೆಂಡ್ ಮಾಡಿರ್ತೀವಿ, ದಯವಿಟ್ಟು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೀವು ಚೆಕ್ಔಟ್ ಮಾಡ್ಬೋದು. ಇದರ ಒಂದು PDF ನಿಮ್ಗೆ ದೊರೆಯುತ್ತೆ, ನಿಮ್ಮ ಒಂದು ಬೇಸಿಕ್ಗೆ ಯಾವ ರೀತಿಯಾಗಿ ಸಿಗುತ್ತದೆ ಎಂಬುದ್ರ ಬಗ್ಗೆ ನೀವು ಸಹ ನೀವು ವಿಸ್ತಾರವಾಗಿ ನೋಡಬಹುದು. ಹಾಗಾಗಿ ಇಲ್ಲಿ ನೆಕ್ಸ್ಟ್ ನಾವು ರ್ಯಾಂಡಮ್ ಆಗಿ ನೋಡ್ತಾ ಇದ್ರೆ ಐದನೇ ಎಂಟ್ರಿ ಯಾವ ರೀತಿಯಾಗಿದೆ ಅಂದರೆ 18,600 ರೂಪಾಯಿ ನಿಮ್ಮದು ಏನಾದರೂ ಬೇಸಿಕ್ ಇದ್ದರೆ ಈ ತಿಂಗಳಿನಿಂದ ಎಷ್ಟು ಬರುತ್ತೆ ಅಂದರೆ 744 ರೂಪಾಯಿ ಬರುವಂಥದ್ದು ಒಂದು DA ಮತ್ತು ಹೆಚ್ಚಳವಾಗಿ ಬರುವಂಥದ್ದು. ಈಗ 31% DAಯಲ್ಲಿ ಎಷ್ಟು ಬರುತ್ತದೆ ಅಂದರೆ 5,766 ರೂಪಾಯಿ. 31-34 ಜಿಗಿತ ಹೊಂದಿದ ತಕ್ಷಣ 6,510 ರೂಪಾಯಿ ಬರುತ್ತದೆ 18,600 ರೂಪಾಯಿ ಬೇಸಿಕ್ ಇದ್ದರೆ. ಈಗ ಪೆಂಡಿಂಗ್ DA 5 ತಿಂಗಳದ್ದು ಎಷ್ಟು ಅಂದರೆ 3,720 ರೂಪಾಯಿಗಳು. ಇಲ್ಲಿ ಒಂಬತ್ತನೇದಾಗಿ ನೋಡ್ತಾ ಇದ್ರೆ 20,400 ಇದೆ, 816 ರೂಪಾಯಿ ಈ ತಿಂಗಳಿಂದ DA ಬರುತ್ತೆ ಹೆಚ್ಚಳವಾಗಿ. ಮತ್ತು 4,080 ರೂಪಾಯಿ ಅವರಿಗೆ ಹರಿಯರ್ಸ್ DA ಹಾಕ್ತಾರೆ ಈ ಒಂದು 5 ತಿಂಗಳದ್ದು. ನೆಕ್ಸ್ಟ್ ನಾವು ಸ್ಕ್ರೋಲ್ ಮಾಡ್ತಾ ಹೋದರೆ 13ನೇ ಎಂಟ್ರಿಯಲ್ಲಿ ಯಾವ ರೀತಿಯಾಗಿದೆ ಅಂದರೆ ಇಲ್ಲಿ 22,400 ಇದೆ, ಅವರಿಗೆ ಸರಿಸುಮಾರು 896 ರೂಪಾಯಿ ಹೆಚ್ಚಳವಾಗಿ ಬರುತ್ತದೆ. ಮತ್ತು 4,480 ರೂಪಾಯಿ ಈಗ ಪೆಂಡಿಂಗ್ ಅವರ ಒಂದು DA ಅವರ ಒಂದು ಅಕೌಂಟ್ಗೆ ಬರುತ್ತದೆ 24,600 ರೂಪಾಯಿ ಬೇಸಿಗೆ 984 ರೂಪಾಯಿ ಮತ್ತು ಪೆಂಡಿಂಗ್ DA 4,920 ರೂಪಾಯಿ. ನಾವು ಸ್ಪೀಡಾಗಿ ನೋಡ್ತಾ ಹೋಗೋಣ, ಯಾಕಂದರೆ ಬಹಳಷ್ಟು ಇಲ್ಲಿ ಎಲ್ಲ ಒಂದು ಬೇಸಿಕ್ಗಳು ಕವರ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ 27,000 ಏನಾದರೂ ನಿಮ್ಮದು ಬೇಸಿಕ್ ಇದ್ದರೆ ಒಂದು 10,080 ರೂಪಾಯಿ ಬರುವಂಥದ್ದು ಹೆಚ್ಚಳವಾಗಿ ಈ ತಿಂಗಳಿನಿಂದ. ಮತ್ತು 5,400 ರೂಪಾಯಿ ಇಲ್ಲಿ 5 ತಿಂಗಳ ಪೆಂಡಿಂಗ್ DA ಬರುತ್ತದೆ ಎಂಬುದ್ರ ಬಗ್ಗೆ ಮಾಹಿತಿ. ನಾವು ಸ್ಕ್ರೋಲ್ ಮಾಡ್ತಾ ಹೋದರೆ ಇಲ್ಲಿ ಲಾಸ್ಟ್ಗೆ ಯಾವ ರೀತಿಯಾಗಿ ಇಲ್ಲಿ ಬಹಳಷ್ಟು ಎಂಟ್ರಿಗಳಿದ್ದಾವೆ, ಸರಿಸುಮಾರು 92ನೇ ಎಂಟ್ರಿ ನಾವು ನೋಡ್ತಾ ಇದ್ರೆ ಯಾವ ರೀತಿಯಾಗಿದೆ ಎಂಬುದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ 92ನೇ ಎಂಟ್ರಿ ನೋಡ್ತಾ ಇದ್ರೆ ಇಲ್ಲಿ ಬೇಸಿಕ್ 150,600 ರೂಪಾಯಿ ಇದ್ರೆ ಇಲ್ಲಿ 6,024 ರೂಪಾಯಿ DA ಹೆಚ್ಚಳವಾಗುತ್ತದೆ, DA ಹೈಕ್ ಆಗುತ್ತದೆ ಪ್ರತಿ ತಿಂಗಳು ಇನ್ನು ಮುಂದೆ ಅವರ ಒಂದು ಅಕೌಂಟ್ಗೆ. ಹಾಗಾಗಿ ಈಗ 30,120 ರೂಪಾಯಿ ಅವರಿಗೆ 5 ತಿಂಗಳ ಪೆಂಡಿಂಗ್ DA ಬರಲಿದೆ ಈ ಒಂದು ಪೆಂಡಿಂಗ್ DA ಅವರ ಒಂದು ಅಕೌಂಟಿಗೆ ಎಂಬುದ್ರ ಬಗ್ಗೆ ಇಲ್ಲಿ ನೀಡಲಾಗಿದೆ ಸಂಪೂರ್ಣವಾದಂಥ ಮಾಹಿತಿಯನ್ನು. ನಿಮಗೇನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಒಂದು ಬೇಸಿಕ್ಕನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ನಾವು ನಿಮ್ಮ ಒಂದು ಬೇಸಿಕ್ಗೆ ಪೆಂಡಿಂಗ್ DA ಒಂದು ಎಷ್ಟು ಬರುತ್ತೆ, 5 ತಿಂಗಳ ಒಂದು ಪೆಂಡಿಂಗ್ DA ಎಷ್ಟಾಗುತ್ತೆ, ಎಷ್ಟು ಬರಲಿದೆ ನಿಮ್ಮ ಅಕೌಂಟಿಗೆ, ಮತ್ತು
ಮುಂದಿನ ತಿಂಗಳಿನಿಂದ ಇದೇ ತಿಂಗಳಿನಿಂದ ಯಾವ ರೀತಿಯಾಗಿ ಪ್ರತಿ ತಿಂಗಳು ಎಷ್ಟು ಆ್ಯಡ್ ಆಗಿ ಬರುತ್ತೆ ಎಂಬುದ್ರ ಬಗ್ಗೆನೂ ಸಹ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುವಂಥ ಕೆಲಸ ನಾವು ಮಾಡ್ತೀವಿ. ದಯವಿಟ್ಟು ಮಾಹಿತಿಗೆ ಯಾರಾದರೂ ಹೊಸರಿದ್ದೀರಾ, ದಯವಿಟ್ಟು ನಿಮಗೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ, ಮತ್ತು ಆದಷ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ. ಎಲ್ಲರಿಗೂ ಧನ್ಯವಾದ. ಯಾರೆಲ್ಲ ಮಾಹಿತಿಯನ್ನು ನೋಡಿದ್ದೀರಾ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.